ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ, ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತ, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಿಂದ ಆಮೋದಾಗಿರ್ತಕ್ಕಂಥ ಕಾಂಗ್ರೆಸ್ನ ಅಭ್ಯರ್ಥಿ ರಕ್ಷೀಶ್ವರಾಮ್ ಅವರು ಅನೇಕ ಆರೋಪಗಳನ್ನು ನನ್ನ ಮೇಲೆ ಮಾಡಿದ್ದನ್ನು ನೀವೆಲ್ಲರೂ ಗಮನಿಸಿದ್ದೀರಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಮಾಧ್ಯಮದ ಮೂಲಕ ತಾಲೂಕಿನ ಜನತೆಗೆ ನೀಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರತಕ್ಕಂಥದ್ದು. ರಕ್ಷೀಶ್ವರಾಮ್ ಅವರು ಮಾಡಿರ್ತಕ್ಕಂಥ ಮೊದಲ ಆರೋಪ ಐಬಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಆರೋಪವನ್ನು ಮೊನ್ನೆ ಅವರು ಮಾಡಿದ್ದಾರೆ. ಬ್ರಿಟಿಷರ ಕಾಲದ ಐಬಿಯನ್ನು ಕೆಡವಿದ್ದಾರೆ ಅನ್ನುವಂಥದ್ದನ್ನು ಸಹ ಆರೋಪದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬ್ರಿಟಿಷರಿಂದ ಸ್ಥಾಪಿಸಲ್ಪಟ್ಟಂಥ ಕಾಂಗ್ರೆಸ್ಸಿನ ಒಬ್ಬ ವ್ಯಕ್ತಿ ಬ್ರಿಟಿಷರ ಬಗ್ಗೆ ಸಹಾನುಭೂತಿಯನ್ನು ತೋರಿಸ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಆ ಬ್ರಿಟಿಷರು ಕಟ್ಟಿರ್ತಕ್ಕಂಥ ಐಬಿ ಯಾವ ಸ್ಥಿತಿಯಲ್ಲಿತ್ತು ಎನ್ನುವಂಥದ್ದನ್ನು ತಾಲೂಕಿನ ಜನತೆಗೆ ಗೊತ್ತಿದೆ, ಮಾಧ್ಯಮದ ಮಾಧ್ಯಮದವರಿಗೂ ನಿಮಗೂ ತಿಳಿದಿದೆ. ಸೋರ್ತಾ ಇದ್ದಂಥ ಗಬ್ಬು ನಾತೆ ಎದ್ದಿರ್ತಕ್ಕಂಥ ಐಬಿ ಆಗಿತ್ತು. ಯಾರೇ ಬಂದರೂ ಆ ಐಬಿಯಲ್ಲಿ ವಸತಿ ಮಾಡತಕ್ಕಂಥ ಸ್ಥಿತಿಯಲ್ಲಿ ಆ ಐಬಿ ಇರಲಿಲ್ಲ ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಸೊ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬೆಳ್ತಂಗಡಿಗೆ ಅತ್ಯಂತ ಹೆಚ್ಚು ಅಧಿಕಾರಿಗಳು, ಅತ್ಯಂತ ಹೆಚ್ಚು ಜನಪ್ರತಿನಿಧಿಗಳು ಇಲ್ಲಿ ಬರ್ತಾರೆ. ಟೆಂಪಲ್ ಟೂರಿಸಂ ದೃಷ್ಟಿಯಿಂದಲೂ ಇಲ್ಲಿ ಬರ್ತಾರೆ ಮತ್ತು ಬೇರೆ ಬೇರೆ ಪ್ರವಾಸೋದ್ಯಮದ ದೃಷ್ಟಿಯಿಂದಲೂ ಇಲ್ಲಿ ಬರ್ತಾರೆ. ಬರುವಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಪ್ರವಾಸಿ ಬಂಗಲೆ ಒಂದು ಒಳ್ಳೆಯ ರೀತಿಯಲ್ಲಿ ಇರಬೇಕೆನ್ನುವಂಥ ಕನಸನ್ನು ಕಂಡು ಆ ಐಬಿಗೆ ಒಂದು ಹೊಸ ಕಟ್ಟಡವನ್ನು ಆಗಬೇಕೆನ್ನುವಂಥ ದೃಷ್ಟಿಯಲ್ಲಿ ಸನ್ಮಾನ್ಯ ಲೋಕೋಪಯೋಗಿ ಸಚಿವರ ಜೊತೆ ವಿನಂತಿಯನ್ನು ಮಾಡಿ ಅದಕ್ಕೆ ಅನುದಾನವನ್ನು ತರತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಒಂದು ಸುಂದರವಾಗಿರ್ತಕ್ಕಂಥ ಐಬಿಯನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ಕಾರ್ಯಗಳು ನಡೆದಿದೆ. ಆ ಐಬಿಯಲ್ಲಿ 60% ಭ್ರಷ್ಟಾಚಾರ ಮಾಡಿದ್ದಾರೆ ಎನ್ನುವಂಥ ಮಾತನ್ನು ರಕ್ಷೀಶ್ವರಾಮ್ ಅವರು ಹೇಳಿದ್ದಾರೆ. ನಾನಿವತ್ತು ನಿಮ್ಮ ಎದುರಿಗೆ ಹೇಳ್ತೇನೆ, ಅದರಲ್ಲಿ 1 ರೂಪಾಯಿಯ ಭ್ರಷ್ಟಾಚಾರವನ್ನು ನಾನು ಮಾಡಲಿಲ್ಲ, 1 ರೂಪಾಯಿಯ ದುಡ್ಡನ್ನು ನಾನು ತಗೊಳ್ಳಿಲ್ಲ ಎನ್ನುವಂಥದ್ದನ್ನು ನಿಮ್ಮ ಎದುರಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದರ ಜೊತೆಗೆ ಬಿಮಲ್ ಕನ್ಸ್ಟ್ರಕ್ಷನ್ ಅವರು ಆ ಕನ್ಸ್ಟ್ರಕ್ಷನ್ ಅನ್ನು ಮಾಡಿರ್ತಕ್ಕಂಥದ್ದು, ಬಿಮಲ್ ಕನ್ಸ್ಟ್ರಕ್ಷನ್ ಅವರು ಪ್ರವೀಣ್ ಪೂಜಾರಿ ಎನ್ನುವಂಥ ಒಬ್ಬ ಯುವಕ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಕನ್ಸ್ಟ್ರಕ್ಷನ್ ಕಂಪನಿ. ಆ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಪ್ರವೀಣ್ ಪೂಜಾರಿ ಅವರ ಜೊತೆ ನನ್ನ ಪಾಲುಗಾರಿಕೆ ಇದೆ ಮತ್ತು ನಾನು ಆ ಕಂಪನಿಯಲ್ಲಿ ಶೇರ್ ಹೋಲ್ಡರ್ ಎನ್ನುವಂಥದ್ದನ್ನು ಆಪಾದನೆಯನ್ನು ರಕ್ಷೀಶಿವರಾಮ್ ಅವರು ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇನೆ, ಬಿಮಲ್ ಕನ್ಸ್ಟ್ರಕ್ಷನ್ ಪ್ರವೀಣ್ ಪೂಜಾರಿ ಎನ್ನುವಂಥ ಒಬ್ಬ ಯುವಕ ನಡೆಸ್ತಕ್ಕಂಥ ಕಂಪನಿ, ಅದರಲ್ಲಿ ನನ್ನ ಪಾಲುಗಾರಿಕೆನೂ ಇಲ್ಲ, ಅದರಲ್ಲಿ ನನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯವಹಾರಗಳು ಇಲ್ಲ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನಿಮ್ಮ ಎದುರಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಎರಡನೇದು ಆರೋಪ, ರೆಕ್ಕೆಯಲ್ಲಿ ದೇವಸ್ಥಾನಕ್ಕೆ ಕಟ್ಟಿರ್ತಕ್ಕಂಥ ಸುತ್ತ ಕಟ್ಟಿರ್ತಕ್ಕಂಥ ತಡೆಗೋಡೆ ಮೊನ್ನೆಯ ಮಳೆಗೆ ಅದರ ಹಿಂದೆ ಇರ್ತಕ್ಕಂಥ ಮಣ್ಣು ಕುಸಿದು ಬಿದ್ದ ಕಾರಣಕ್ಕೋಸ್ಕರ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಸೊ ಆ ಕಾಮಗಾರಿಯಲ್ಲಿ 60% ಕಮಿಷನ್ ತಗೊಂಡಿದ್ದಾರೆ ಶಾಸಕರು ಎನ್ನುವಂಥ ಆಪಾದನೆಯನ್ನು ಮಾಡಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರಲಿ, ಆ ಕಾಮಗಾರಿಯನ್ನು ಮಾಡಿರ್ತಕ್ಕಂಥದ್ದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಕುಮಾರ್ ಅವರ ಮಗನ ಹೆಂಡತಿಯ ತಮ್ಮ, ಬಿಲ್ಲವ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಗಂಗಾಧರ್ ಮಿತ್ತಮಾರ್ ಅವರ ಮಗ. ಪ್ರಾಮಾಣಿಕವಾಗಿ ಏನು
ಇಲಾಖೆಯ ನಿಯಮಾವಳಿಗಳ ಅನುಸಾರವಾಗಿ ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ದಿಶಾಂತ್ ಅವರು ಆ ಟೆಂಡರ್ ಅನ್ನು ಪಡ್ಕೊಂಡಿದ್ದಾರೆ. ಪ್ರಾಮಾಣಿಕವಾಗಿ ಇಲಾಖೆಯ ಇನ್ಸ್ಪೆಕ್ಷನ್ನಲ್ಲಿ ಕ್ವಾಲಿಟಿ ವರ್ಕ್ ಮಾಡಿದ್ದಾರೆ ಅನ್ನುವಂಥ ಸರ್ಟಿಫಿಕೇಟ್ ಪಡ್ಕೊಂಡ ನಂತರನೇ ಅವರಿಗೆ ಬಿಲ್ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ಅದನ್ನು ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಅದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಡಿಬಿ ಜೈನ್ ಕಂಪನಿಗೆ ಏನು ಟೆಂಡರ್ ಆಗಿತ್ತು, ಗುತ್ತಿಗೆ ಆಗಿತ್ತು, ಈ ಗುತ್ತಿಗೆಯಲ್ಲಿ 3 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅನ್ನು ನಾನು ಪಡೆದಿದ್ದೇನೆ ಎನ್ನುವಂಥದ್ದನ್ನು ರಕ್ಷೀಶ್ವರಂ ಆಪಾದನೆಯನ್ನು ಮಾಡಿದ್ದಾರೆ. ಒಬ್ಬ ಸಾಮಾನ್ಯ ಜ್ಞಾನ ಇಲ್ಲದಂತ ಒಬ್ಬ ರಾಜಕೀಯಕ್ಕೆ ನಾಲಕ್ಕಾಗಿರ್ತಕ್ಕಂಥವನು ರಕ್ಷೀಶ್ವರಂ. ಯಾಕೆ ಅಂತ ಹೇಳಿದರೆ ರಾಷ್ಟ್ರೀಯ ಹೆದ್ದಾರಿ ಬರತಕ್ಕಂಥದ್ದು ಶಾಸಕರ ಅಧೀನದಲ್ಲ, ಸಂಸದರ ಲೋಕಸಭೆಯ ಸಂಸದರು ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರತಕ್ಕಂಥ ಒಂದು ವ್ಯವಸ್ಥೆ ಯಾವುದು ಕೇಳಿದರೆ ಅದು ನ್ಯಾಷನಲ್ ಹೈವೇ. ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 3 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದೇನೆ ಎನ್ನುವಂಥ ಆಪಾದನೆಯನ್ನು ಮಾಡಿದ್ದಾರೆ ಅವರು. ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ರಾಷ್ಟ್ರೀಯ ಹೆದ್ದಾರಿಯ ಡಿಬಿ ಜೈನ್ ಕಂಪನಿಯ ಈ ಯೋಜನೆಯಲ್ಲಿ 1 ರೂಪಾಯಿ ಅನುದಾನ ಕಿಕ್ ಬ್ಯಾಕ್ ಅನ್ನು ಅಥವಾ ಲಂಚವನ್ನು ನಾನು ಪಡೆದಿಲ್ಲ ಎನ್ನುವಂಥ ಮಾತನ್ನು ಸ್ಪಷ್ಟೀಕರಣವನ್ನು ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈ ಕಂಪನಿಯ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ನಡೆಯುತ್ತಿರಬೇಕಾದಂಥ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಸಂಸತ್ ಸದಸ್ಯರ ಜೊತೆ ಸೇರಿ ಅನೇಕ ಸುತ್ತಿಗಳ ಮಾತುಕತೆಯನ್ನು ಮಾಡಿ ರಾಷ್ಟ್ರೀಯ ಹೆದ್ದಾರಿಗಳ ಈ ಇಲಾಖೆಯ ನಿಯಮಾನುಸಾರವಾಗಿ ಅದನ್ನು ಇವಾಗ ಮುಗರೋಡಿ ಕನ್ಸ್ಟ್ರಕ್ಷನ್ ಅವರಿಗೆ ವಹಿಸಿಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ಪ್ರಾಯಶಃ ಒಂದು ನಾನು ತಾಲೂಕಿನ ಜನತೆಗೆ ಸ್ಪಷ್ಟಪಡಿಸ್ತೇನೆ, ಹಿಂದೆ ಗುರುವಣ್ಕೆರೆ ಬೆಳ್ತಂಗಡಿ ಉಜಿರೆ ಮಾರ್ಗವಾಗಿ ಸಂಚರಿಸಬೇಕಾದ್ರೆ 1 ಗಂಟೆಗಳ ಕಾಲ ಸೋಮವಾರ ಈ ರೀತಿಯ ರಶ್ ಇದ್ದಂಥ ಸಂದರ್ಭದಲ್ಲಿ 1 ಗಂಟೆ ತಗೊಳ್ತಕ್ಕಂಥ ಸ್ಥಿತಿಯಲ್ಲಿದ್ದಂಥ ಈ ರಸ್ತೆಗಳನ್ನು ಅಪ್ಗ್ರೇಡ್ ಮಾಡಬೇಕು. ಚಾರ್ಮಾಡಿಯಿಂದ ಮಂಗಳೂರಿಗೆ ಸುಮಾರು 1.5 ಗಂಟೆಯಲ್ಲಿ ನಮ್ಮ ತಾಲೂಕಿನ ಜನ ಪ್ರಯಾಣಿಸಬೇಕು. ವಿದ್ಯಾರ್ಥಿಗಳು ಶಿಕ್ಷಣ ವ್ಯವಸ್ಥೆಯಿಂದ ಮಂಗಳೂರಿಗೆ ಹೋಗ್ತಕ್ಕಂಥ ವ್ಯವಸ್ಥೆಗಳು ಬಹಳ ಕಡಿಮೆ ಸಮಯದಲ್ಲಿ ಆಗಬೇಕು. ವೈದ್ಯಕೀಯ ವ್ಯವಸ್ಥೆಗೆ ಮಂಗಳೂರಿಗೆ ತಲುಪಲಿಕ್ಕೆ ಕಡಿಮೆ ಸಮಯದಲ್ಲಿ ತಲುಪುವಂಥ ರಸ್ತೆ ನಿರ್ಮಾಣ ಆಗಬೇಕು. ವ್ಯಾಪಾರ ವಾಣಿಜ್ಯ ವ್ಯವಹಾರಗಳಿಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ಬೆಳ್ತಂಗಡಿ ಮತ್ತು ಮಂಗಳೂರನ್ನು ಬೆಸೆಯಿಸ್ತಕ್ಕಂಥ ರಸ್ತೆ ನಿರ್ಮಾಣ ಆಗಬೇಕೆನ್ನುವಂಥ ಸದುದ್ದೇಶದಿಂದ ಆಗಿನ ಸಂಸತ್ ಸದಸ್ಯರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರು ಮತ್ತು ನಾನು ಜೊತೆ ಸೇರಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ನಿತಿನ್ ಗಡ್ಕರಿ ಅವರು ಕಳೆದ ಅವಧಿಯಲ್ಲಿ ನಮಗೆ 700 ಕೋಟಿ ರೂಪಾಯಿ ಅನುದಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ನ ರಕ್ಷೀಶ್ವರಂ ಇರ್ಬೋದು, ಕಾಂಗ್ರೆಸ್ನವರಿಗೆ ನೈತಿಕತೆ ಇಲ್ಲ. ನೀವು ಅನುದಾನ ಕೊಡದೆ, ನೀವು ಅದರ ಬಗ್ಗೆ ಯೋಚನೆಯನ್ನು ಮಾಡದೆ ಬೆಳ್ತಂಗಡಿಯನ್ನು ಒಂದು ಕುಗ್ರಾಮದ ರೀತಿಯಲ್ಲಿ ಇರಬೇಕು ಎನ್ನುವಂಥ ಮಾನಸಿಕತೆಯಲ್ಲಿ ಇರ್ತಕ್ಕಂಥವ್ರು ನೀವು. ಬೆಳ್ತಂಗಡಿಯನ್ನು ಅಭಿವೃದ್ಧಿಶೀಲ ಬೆಳ್ತಂಗಡಿಯನ್ನಾಗಿ ಮಾಡಬೇಕೆನ್ನುವಂಥ ಚಿಂತನೆಯಲ್ಲಿ ಈ ಅನುದಾನವನ್ನು ಸಚಿವರ ಕೈಕಾಲು ಹಿಡಿದು ನಾವು ಕಳೆದ ಅವಧಿಯಲ್ಲಿ ಸ್ಯಾಂಕ್ಷನ್ ಮಾಡಿಸ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಮಾಡಿದ್ದೇವೆ. ಪ್ರಾಯಶಃ ಒಬ್ಬ ವ್ಯಕ್ತಿಯ ಫೈನಾನ್ಷಿಯಲ್ ಸಿಚುವೇಶನ್ ಹೇಗಿರ್ತದೆ ಎನ್ನುವಂಥದ್ದನ್ನು ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಯಶಃ ಯಾವುದೋ ಒಂದು ಕಾರಣಕ್ಕೋಸ್ಕರ ಡಿ ಬಿ ಜೈನ್ ಫೈನಾನ್ಷಿಯಲ್ ಅವರ ಡಿಸಿಪ್ಲಿನ್ ಕಳ್ಕೊಂಡಿರತಕ್ಕಂಥ ಕಾರಣಕ್ಕೋಸ್ಕರ ಮತ್ತು ಈ ಜಿಲ್ಲೆಯ ಮಳೆ ಮತ್ತು ಈ ಜಿಲ್ಲೆಯಲ್ಲಿ ಇರತಕ್ಕಂಥ ಹವಾಮಾನದಿಂದಾಗಿ ಅವರು ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕೆನ್ನುವಂಥ ತಜ್ಞರ ತಂಡ ಇಲ್ಲದ ಕಾರಣಕ್ಕೋಸ್ಕರ ಕಳೆದ ಒಂದಷ್ಟು ದಿನಗಳ ಕಾಲ ನಮಗೆ ತೊಂದರೆಗಳು ಆಗಿರ್ತಕ್ಕಂಥದ್ದು ಸಹಜ. ಅವರೊಂದು ಆಪಾದನೆಯನ್ನು ಮಾಡಿದ್ದಾರೆ, ಸ್ವಲ್ಪ ಪುಂಜಾಲ್ಕಟ್ಟೆಯಲ್ಲಿ ಮಾಡಿದ್ದಾರೆ, ಸ್ವಲ್ಪ ಕಾಶಿಬೆಟ್ಟಲ್ಲಿ ಮಾಡಿದ್ದಾರೆ, ಸ್ವಲ್ಪ ಚಾರ್ಮಾಡಿಯಲ್ಲಿ ಮಾಡಿದ್ದಾರೆ ಅಂತೇಳಿ. ಪ್ರಾಯಶಃ ನಿಮ್ಮದೇ ಸರ್ಕಾರ ಇದೆ, ಎಲ್ಲಿ ಸರ್ಕಾರಿ ಜಾಗ ಇದೆ ಆ ಸರ್ಕಾರಿ ಜಾಗ ಇರತಕ್ಕಂಥ ಪ್ರದೇಶದಲ್ಲಿ ಅವರ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದೆ.
ನೀವು ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಡಬೇಕಾದದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ನೀವೆಷ್ಟು ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಟ್ಟಿದ್ದೀರಿ? ಕಳೆದ ಒಂದು ವರ್ಷದಲ್ಲಿ ಎಷ್ಟು ಲ್ಯಾಂಡ್ ಅಕ್ವಿಸಿಷನ್ ಮಾಡಿ ನೀವು ರಾಷ್ಟ್ರೀಯ ಹೈವೇ ಹೆದ್ದಾರಿ ಪ್ರಾಧಿಕಾರಕ್ಕೆ ನೀವು ಬಿಟ್ಟುಕೊಟ್ಟಿದ್ದೀರಿ? ನೀವು ಎಲ್ಲಿ ಎಷ್ಟು ಬೇಗ ರಾಜ್ಯ ಸರ್ಕಾರ ಲ್ಯಾಂಡ್ ಅಕ್ವಿಸಿಷನ್ ಮಾಡಿ ರಾಷ್ಟ್ರೀಯ ಹೆದ್ದಾರಿಗೆ ಆ ಜಾಗವನ್ನು ಬಿಟ್ಟುಕೊಟ್ಟ ತಕ್ಷಣ ಮಾತ್ರ ಆ ಖಾಸಗಿ ಜಾಗದಲ್ಲಿ ಟೆಂಡರ್ ಪಡ್ಕೊಂಡಿರ್ತಕ್ಕಂಥವನಿಗೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇನ್ನು ಮುಂದೆ ಈ ಸಮಸ್ಯೆಗಳು ಬರಬಾರದು ಎನ್ನುವ ಕಾರಣಕ್ಕೋಸ್ಕರ ಮುಗುರಡಿ ಕನ್ಸ್ಟ್ರಕ್ಷನ್ ಅವರಿಗೆ ಬ್ಯಾಕ್ ಟು ಬ್ಯಾಕ್ ನಿಯಮಾವಳಿಯ ಪ್ರಕಾರನೇ ಇವತ್ತು ಅವರಿಗೆ ಟೆಂಡರ್ ಆಗಿರ್ತಕ್ಕಂಥದ್ದು, ಅವರಿಗೆ ಆ ಒಪ್ಪಂದ ಆಗಿರ್ತಕ್ಕಂಥದ್ದು ನನಗೆ ವಿಶ್ವಾಸ ಇದೆ. ನಿಶ್ಚಿತ ಸಮಯದೊಳಗೆ ಮುಗಿರೋಡಿ ಕನ್ಸ್ಟ್ರಕ್ಷನ್ ಅವರು ಹೇಗೆ ಬಿ ಸಿ ರೋಡ್ ಟು ಪುಂಜಲ್ಕಟ್ಟೆ ರಸ್ತೆಯನ್ನು ಬಹಳ ಸುಲಲಿತ ಬಹಳ ಒಳ್ಳೆ ರೀತಿಯಲ್ಲಿ ಮಾಡಿದಾರೋ ಅದೇ ರೀತಿಯಾಗಿರ್ತಕ್ಕಂಥ ಕ್ವಾಲಿಟಿ ಮತ್ತು ಒಳ್ಳೆ ರೀತಿಯಾಗಿರ್ತಕ್ಕಂಥ ರಸ್ತೆಯನ್ನು ಮುಗಿರೋಡಿ ಕನ್ಸ್ಟ್ರಕ್ಷನ್ ಅವರು ಮಾಡ್ತಾರೆ ಎನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತೇನೆ. ಅದರ ಜೊತೆ ಮೊನ್ನೆಯಿಂದ ಆಪಾದನೆಯನ್ನು ಮಾಡಿದ್ದಾರೆ, ಬಸ್ ಸ್ಟ್ಯಾಂಡ್ನ ಕಾಮಗಾರಿಯನ್ನು ನಾನು ತಂದದ್ದು ಅಂತೇಳಿ. ಶತ ಮೂರ್ಖ ರಕ್ಷೇಶ್ವರಂ, ಶ್ರೀರಾಮುಲವರು ಸಾರಿಗೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಬೆಳ್ತಂಗಡಿಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅಂತ ಹೇಳಿಕೊಳ್ಳಿಕ್ಕೆ ಇಲ್ಲದಂಥ ಪರಿಸ್ಥಿತಿ ಇತ್ತು. ಬಸ್ ಸ್ಟ್ಯಾಂಡ್ ಅಂತ ಹೇಳಿದರೆ ನಾಲ್ಕು ಚೇರ್ ಇದ್ದಂಥ ಒಂದು ವ್ಯವಸ್ಥೆಯನ್ನು ನಾವು ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ ಅಂತ ತೋರಿಸಬೇಕಾದಂಥ ಪರಿಸ್ಥಿತಿ ಇತ್ತು. ಪ್ರಾಯಶಃ ಆ ಸಂದರ್ಭದಲ್ಲಿ ಶ್ರೀರಾಮುಲವರು ಸಾರಿಗೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ರಾಜೇಂದ್ರ ಕಟಾರಿ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ಬಂದರು, ಸಾರಿಗೆ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ. ಅವರ ಜೊತೆ ಹೋಗಿ ವಿನಂತಿಯನ್ನು ಮಾಡಿಕೊಂಡು ನಾನು ಬೆಳ್ತಂಗಡಿಯ ಬಸ್ ಸ್ಟ್ಯಾಂಡಿಗೆ ಅನುದಾನವನ್ನು ತಂದು ಅದರ ಟೆಂಡರ್ ಪ್ರಕ್ರಿಯೆಗಳು ಮುಗಿದು ಇವತ್ತು ಕೆಲಸ ಪ್ರಾರಂಭ ಆಗಿರ್ತಕ್ಕಂಥದ್ದು. ಯಾರೋ ಹುಟ್ಟಿಸಿದ ಮಗುವಿಗೆ ಅಪ್ಪ ಆಗಲಿಕ್ಕೆ ಹೋಗಬೇಡಿ ರಕ್ಷೇಶ್ವರಂ ಅವರೇ, ಇದು ನಾವು ಪ್ರಯತ್ನ ಮಾಡಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿ, ಅದನ್ನು ಇವತ್ತು ಮುಂದುವರಿತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. ರಕ್ಷೇಶ್ವರಂ ಒಂದು ಆಪಾದನೆಯನ್ನು ಮಾಡಿದ್ದಾರೆ, ಗನ್ಮ್ಯಾನ್ ಇಟ್ಕೊಂಡು ಶೋಕಿ ಜೀವನ ಮಾಡ್ತಾ ಇದ್ದೀರಿ ಅಂತೇಳಿ. ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೇನೆ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ, ಇವತ್ತು ನನಗೆ ಅಂಗರಕ್ಷಕರನ್ನು ಕೊಡಬೇಕೆನ್ನುವಂಥ ಮನವಿಯನ್ನು ನಾನು ಮಾಡಲಿಲ್ಲ. ರಾಜ್ಯದ ಗುಪ್ತಚರ ಇಲಾಖೆಯ ಮಾಹಿತಿಯನ್ನು ಆಧರಿಸಿ ಆ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಎಸ್ ಪಿಗೆ ನಿರ್ದೇಶನವನ್ನು ಕೊಡ್ತಾರೆ, ಹರೀಶ್ ಪುಂಜರಿಗೆ ಅಂಗರಕ್ಷಕರನ್ನು ನೀವು ಕೊಡಬೇಕು, ಗುಪ್ತಚರ ಇಲಾಖೆಯ ವರದಿಯನ್ನು ಆಧರಿಸಿ ಎನ್ನುವಂಥದ್ದನ್ನು ಎಸ್ ಪಿಗೆ ಕೊಟ್ಟಿರ್ತಕ್ಕಂಥ ಆದೇಶ ಪ್ರತಿ ಇಲ್ಲಿದೆ ನೋಡಿ. ನಾನು ರಕ್ಷೇಶ್ವರಂಗೆ ವಿನಂತಿ ಮಾಡ್ತೇನೆ, ನಿಮಗೆ ತಾಕತ್ತಿದ್ರೆ, ನಿಮ್ಮದೇ ಸರ್ಕಾರ ಇದೆ, ನೀವು ಕೊಟ್ಟಿರ್ತಕ್ಕಂಥ ಗನ್ಮ್ಯಾನ್ ಅನ್ನು ವಾಪಸ್ ತಗೊಳ್ಳಿ. ನನ್ನ ರಕ್ಷಣೆಗೆ ನನ್ನ ಕ್ಷೇತ್ರದ ಕಾರ್ಯಕರ್ತರು ಇದ್ದಾರೆ, ನನ್ನ ಜೀವ ಉಳಿಸ್ಲಿಕ್ಕೆ ಈ ನಾನು ನಂಬಿರ್ತಕ್ಕಂಥ ದೈವ ದೇವರಿದ್ದಾರೆ, ನನಗೆ ನೀವು ಕೊಟ್ಟಿರ್ತಕ್ಕಂಥ ಗನ್ಮ್ಯಾನ್ನ ಅಗತ್ಯ ಇಲ್ಲ. ಹಿಂದೆಮ್ಮೆಯು ಈ ಮಾತನ್ನು ಹೇಳಿದಾಗ ನಾನು ಇದೇ ಮಾತನ್ನು ಹೇಳಿದ್ದೇನೆ. ನಾನು ರಕ್ಷೇಶ್ವರಮ್ಮ ಅವರಿಗೆ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಾನು ಅವತ್ತು ನಿಮ್ಮ ದ್ವೇಷದ ರಾಜಕಾರಣಕ್ಕೋಸ್ಕರ ಪೊಲೀಸ್ ಇಲಾಖೆಯವರು ನನ್ನನ್ನು ಬಂಧನ ಮಾಡಲಿಕ್ಕೆ ಬಂದಾಗ ನನ್ನ ಕಾರ್ಯಕರ್ತರು ನನ್ನನ್ನು ಬಂಧಿಸಲಿಕ್ಕೆ ಬಿಡಲಿಲ್ಲ, ಅವರನ್ನು ಹಿಮ್ಮೆಟ್ಟಿಸಿದರು. ಅದೇ ಎಸ್ ಪಿ ಅವರ ಜೊತೆ ನೀವೊಂದು ಧರ್ಮಸ್ಥಳದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ನಿಮ್ಮ ವಕ್ತಾರನ ರೀತಿಯಲ್ಲಿ ಎಸ್ ಪಿ ಹತ್ರ ಮಾತಾಡಿಸಿದ್ರಿ ನೀವು ರಕ್ಷೇಶ್ವರಮ್ಮ, ನೆನಪು ಮಾಡಿಕೊಳ್ಳಿ, ನನ್ನನ್ನು ಬಂಧನ ಮಾಡಿದ್ದೇವೆ ಎನ್ನುವಂಥ ಮಾತನ್ನು ಎಸ್ ಪಿ ಅವರು ಹೇಳಿದರು. ನನ್ನನ್ನು ಬೇಲ್ನಲ್ಲಿ ಬಿಟ್ಟಿದ್ದೇವೆ ಎನ್ನುವಂಥದ್ದನ್ನು ಎಸ್ ಪಿ ಅವರ ಬಾಯಿಯಲ್ಲಿ ರಕ್ಷೇಶ್ವರಮ್ಮ ಹೇಳಿಸಿದರು. ನೋಡಿ, ನಾನು ಆರ್ ಟಿ ಐ ಹಾಕಿ ತೆಗೆದಿರ್ತಕ್ಕಂಥದ್ದಿದೆ, ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಈ ಪ್ರಕರಣದಲ್ಲಿ ಆರೋಪಿಯ ಬಂಧನ ಆಗಿರುವ ಮಾಹಿತಿ ಪೂರಕ ದಾಖಲೆಗಳು ಅಂತ ಹೇಳಿದಾಗ ಆರೋಪಿಯನ್ನು ಬಂಧಿಸಿರುವುದಿಲ್ಲ ಎನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾರೆ. ಅದರ ಜೊತೆಗೆ ಹೇಳ್ತಾರೆ ಆ ಪ್ರಕರಣದಲ್ಲಿ ಆರೋಪಿಗೆ ಸೆಷನ್ ಬೇಲ್ ನೀಡಿರುವ ಬಗ್ಗೆ ಆರೋಪಿಯ ಜಾಮೀನು ಮುಚ್ಚಳಿಕೆ ದಾಖಲೆ ಪ್ರತಿ ಅಂತ ಹೇಳಿದ್ದಕ್ಕೆ ಸದ್ರಿ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಿರುವುದಿಲ್ಲ, ಆದ್ದರಿಂದ ಸ್ಟೇಷನ್ ಬೇಲು ಜಾಮೀನು ಮುಚ್ಚಳಿಕೆಯನ್ನು ಪಡೆಯುವ ಪ್ರಮೇಯವೇ ಬರುವುದಿಲ್ಲ ಅಂತೇಳಿ ಆರ್ ಟಿ ಐಯಲ್ಲಿ ಕೊಟ್ಟಿದ್ದಾರೆ.
ನೀವು ನಿಮ್ಮ ದ್ವೇಷದ ರಾಜಕಾರಣ ಜಾಸ್ತಿ ದಿನ ನಡೆಯೋದಿಲ್ಲ, ನಿಮ್ಮ ಈ ರೀತಿಯ ವರ್ತನೆಗಳು ಜಾಸ್ತಿ ದಿನ ನಡೆಯುವುದಿಲ್ಲ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಇಚ್ಛಪಡ್ತೇನೆ. ಇನ್ನು ಮಳೆ ಹಾನಿ ಆದಾಗ ನೀವು ಊರಿನಲ್ಲಿ ಇರಲಿಲ್ಲ ಎನ್ನುವಂಥ ಆಪಾದನೆಯನ್ನು ಮಾಡಿದ್ದಾರೆ. ಧರ್ಮದ ನಾಡಿನಲ್ಲಿ ಹುಟ್ಟಿದವ, ರಾಘವೇಂದ್ರ ಕ್ಲಿನಿಕ್ಕಲ್ಲಿ ಹುಟ್ಟಿದವ ರಕ್ಷೀಶ್ವರಂ. ನಾನು ಹೇಳಿದ್ದಲ್ಲ, ಅವರು ಹೇಳಿದ್ದು ಸ್ವಾಮಿ. 2019 ಭೀಕರ ಪ್ರವಾಹ ಆಯ್ತಲ್ಲ ಬೆಳ್ತಂಗಡಿಯಲ್ಲಿ, ಆವಾಗ ನಿಮ್ಮ ಧರ್ಮಭೂಮಿಯ ನೆನಪಾಗಲಿಲ್ವಾ? ಆವಾಗ ನಿಮಗೆ ಬೆಳ್ತಂಗಡಿಯಲ್ಲಿ ನಾನು ಹುಟ್ಟಿದ್ದು, ನನ್ನ ತಾಲೂಕಿನ ಜನ ಪ್ರವಾಹದಲ್ಲಿ ಕೊಚ್ಚು ಹೋದ್ರು ಅಂತ ನಿಮಗೆ ನೆನಪಾಗಲಿಲ್ಲ ಸ್ವಾಮಿ? ಆಗ ಪ್ರವಾಹದ ಜನ ಸಿಳುಕಿದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಅದೆಷ್ಟೋ ಸಂಸ್ಥೆಗಳು ಬಂದ್ರಲ್ಲ, ಬೀದರ್ ಗುಲ್ಬರ್ಗದ ಒಂದಷ್ಟು ಸಂಸ್ಥೆಗಳು ಬಂದು ಇಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ರಲ್ಲ, ಹತ್ತಿರದ ಕಾಸರಗೋಡಿನಿಂದ ಬಂದು ಸ್ವಯಂ ಸೇವಕರಾಗಿ ಬಂದು ಅವರ ರಕ್ಷಣೆಗೆ ಧಾವಿಸಿದ್ರಲ್ಲ, ಅವಾಗ ನಿಮ್ಮ ಹುಟ್ಟಿದ ಊರಿನ ನೆನಪು ನಿಮಗೆ ಎಲ್ಲೋಗಿತ್ತು? ಅವಾಗ ಯಾಕೆ ಬಂದು ಬೆಳ್ತಂಗಡಿಯ ಪ್ರವಾಹದ ಜನತೆಗೆ ಸಹಕಾರ ಮಾಡತಕ್ಕಂಥ ಕೆಲಸವನ್ನು ನೀವು ಮಾಡಲಿಲ್ಲ? ನಾನು ಇವತ್ತು ಹೇಳ್ತೇನೆ ಪತ್ರಿಕಾ ಮಾಧ್ಯಮದ ಮುಂದೆ, ಅವತ್ತು ಪ್ರವಾಹ ಆದಂಥ ಸಂದರ್ಭದಲ್ಲಿ ಪ್ರತಿ ಮನೆಗೆ ವಿಸಿಟ್ ಮಾಡಿದ್ದೇನೆ. ನನ್ನ ಸ್ವಂತ ಸುಮಾರು 45 ಲಕ್ಷ ರೂಪಾಯಿಯನ್ನು ತಕ್ಷಣಕ್ಕೆ ಅವರ ಜೀವನ ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ, ಅವ್ರ ಹತ್ರ ದುಡ್ಡು ಇರಲಿಲ್ಲ, ಮನೆ ಕಳ್ಕೊಂಡಾಗ ಅವ್ರ ಹತ್ರ ಇದ್ದ ದುಡ್ಡು ನೀರಲ್ಲಿ ಕೊಚ್ಚು ಹೋಗಿತ್ತು, ತಕ್ಷಣಕ್ಕೆ 25,000, 50,000, 1,00,000 ಅಂತ ಹೇಳುವಂತಹ ದೃಷ್ಟಿಯಲ್ಲಿ ನನ್ನ ವೈಯಕ್ತಿಕ ಸಹಕಾರವನ್ನು ಆ ಪ್ರವಾಹ ಪೀಡಿತ ಬಂಧುಗಳಿಗೆ ಕೊಡ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡಿದೆ ನಾನು. 2019 ನಂತರ ಎಲ್ಲಿ ಪ್ರವಾಹ ಆಗ್ತದೆ, ಎಲ್ಲಿ ಮನೆ ಕುಸಿತ ಆಗ್ತದೆ, ಎಲ್ಲಿ ಯಾವ ತೊಂದರೆಗಳಾಗ್ತದೆ, ಪ್ರತಿ ಮನೆಗೆ ವಿಸಿಟ್ ಮಾಡಿದ್ದೇನೆ, ವೈಯಕ್ತಿಕವಾಗಿ ನನ್ನ ಸಹಕಾರವನ್ನು ಕೊಟ್ಟಿದ್ದೇನೆ. ಸರ್ಕಾರ ಕೊಡ್ತಕ್ಕಂಥ ಸಹಾಯಧನಕ್ಕೋಸ್ಕರ ನಾನು ಕಾಯಲಿಲ್ಲ, ನನ್ನ ಸ್ವಂತ ದುಡಿಮೆ ಹಣವನ್ನು ನಾನು ಅವರಿಗೆ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದೇನೆ. ನೀವು ಮೊನ್ನೆ ಒಂದು ದಿನ ನಾನು ಇಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ನೀವು ಬರಲಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕಿಂತ 2 ದಿನದ 3 ದಿವಸದ ಹಿಂದೆ ನೆರೆಯದ ಭೀಕರ ಮಳೆಗೆ, ಭೀಕರ ಗಾಳಿಗೆ ತುಂಬ ರಬ್ಬರ್ ಗಿಡಗಳು ಉರುಳಿ ಬಿತ್ತು, ತುಂಬ ಅಡಿಕೆ ಮರಗಳು ಉರುಳಿ ಬಿತ್ತು, ತುಂಬ ಮನೆಗಳು ಬಿತ್ತಲ್ಲ. ನಾನು ಹೋಗೋದಕ್ಕಿಂತ ಮುಂಚೆ ಒಂದು ದಿನ ನೀವು ಹೋಗಿ ಬಂದಿದ್ರಲ್ಲ, ತಹಶೀಲ್ದಾರರ ಹಿಂದೆ ಬಾಲದಾಗಿ ಹೋಗಿ, DC ಬಂದಾಗ ಅವರ ಹಿಂದೆ ಬಾಲದಾಗಿ ಹೋಗಿ ನಿಮ್ಮ ಪ್ರತಿಷ್ಠೆಯನ್ನು ತೋರಿಸಿಕೊಳ್ಳಬೇಡಿ. ನೆರೆಯಕ್ಕೆ ಹೋಗಿ ನೀವು ವಿಸಿಟ್ ಮಾಡಿ ಬಂದಿದ್ದೀರಿ, ಯಾರಿಗೆ 1 ರೂಪಾಯಿ ಕೊಟ್ಟಿದ್ದೀರಿ ಅಂತ ಹೇಳಿ. ನಾನು ನೆರೆಯ ತೋಟತಾಡಿ, ಚಿಬಿದ್ರೆ, ಪುದುವೆಟ್ಟಿಗೆ ಹೋಗಿ ಮೊನ್ನೆ ಮಳೆ ಬಿದ್ದಂತಹ ಮನೆಗಳನ್ನು ಸೇರಿಸಿಕೊಂಡು ಸುಮಾರು 4.5 ಲಕ್ಷ ರೂಪಾಯಿ, ಪತ್ರಿಕಾ ಮಾಧ್ಯಮದ ಬಂಧುಗಳು ನನ್ನೊಟ್ಟಿಗೆ ಇದ್ರಿ ನೀವು, 4.5 ಲಕ್ಷ ರೂಪಾಯಿವರೆಗೆ 10,000, 5,000, 20,000 ತಕ್ಷಣಕ್ಕೆ ನನ್ನ ವೈಯಕ್ತಿಕ ದುಡಿಮೆ ಹಣವನ್ನು ಕೊಟ್ಟು ಬಂದಿದ್ದೇನಲ್ಲ. ನೀವು ಮೊನ್ನೆಯಿಂದ ಇಷ್ಟು ತಹಶೀಲ್ದಾರರ ಹಿಂದೆ ಬಾಲದಾಗೆ, DCA ಹಿಂದೆ ಬಾಲದಾಗೆ ಕರೆಯದೆ ನೀವು ಹೋಗಿದ್ರಲ್ಲ, ನೀವು ನನಗೆ ಇವತ್ತು ಹೇಳಬೇಕು, ನೀವು ಯಾರಿಗೆ ಏನು ಕೊಟ್ಟಿದ್ದೀರಿ? ಚುನಾವಣೆಗೋಸ್ಕರ ನೀವು ಬೆಳ್ತಂಗಡಿಗೆ ಬಂದಾಗ ಬೆಸ್ಟ್ ಫೌಂಡೇಶನ್ ಅಂತೇಳಿ ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳ್ಕೊಂಡು ಬಂದಿರಲ್ಲ, ಇವತ್ತು ನಿಮ್ಮ ಬೆಸ್ಟ್ ಫೌಂಡೇಶನ್ ಯಾವ ಎಲ್ಲಿಗೆ ಹೋಗಿದೆ? ನಿಮ್ಮ ಅದು ಬೆಸ್ಟ್ ಫೌಂಡೇಶನ್ ವೇಸ್ಟ್ ಆಗಿದೆಯಾ? ನಿಮ್ಮ ಈ ರೀತಿಯ ನಾಟಕ, ಈ ರೀತಿಯ ಸುಳ್ಳು, ಈ ರೀತಿಯ ಡೋಂಗಿ, ಬೆಳ್ತಂಗಡಿಯ ಜನ ಇದನ್ನು ಸಹಿಸೋದಿಲ್ಲ. ಬೆಳ್ತಂಗಡಿಯ ಜನ ಪ್ರಜ್ಞಾವಂತರಿದ್ದಾರೆ. ಬೆಳ್ತಂಗಡಿಯ ಜನರಿಗೆ ನಿಮ್ಮ ಈ ರೀತಿಯ ಮಲ್ಲೇಶ್ವರಮ್ಮಿನ ರಾಜಕಾರಣ ಬೆಳ್ತಂಗಡಿಯ ಜನರಿಗೆ ಅರ್ಥ ಆಗಿದೆ. ನಿಮ್ಮನ್ನು ಆದಷ್ಟು ಬೇಗ ಗಂಟು ಮುಟ್ಟೆ ಹಾಕಿ ಕಳಿಸಿಯೇ ಕಳಿಸ್ತಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಂದು ವಿಪರ್ಯಾಸ ಹೇಳ್ತೇನೆ ನೋಡಿ. ತೋಟತಾಡಿಯಲ್ಲಿದ್ದಂಥ ಒಂದು ಕೆರೆ, ಆ ಕೆರೆಯ ನೀರು ಫುಲ್ ಆಗಿದೆ, ಕೆರೆ ನೀರು ಬಿಡಬೇಕು ಅಂತ ಹೇಳಿದಾಗ ಅಲ್ಲಿಯ ಗ್ರಾಮ ಪಂಚಾಯತ್ ಮೆಂಬರ್ ಜಯಾನಂದ ಅವರು ಈಶ್ವರ್ ಮಲ್ಪೆಗೆ ಫೋನ್ ಮಾಡಿ ನೀವು ಬರಬೇಕು ಅಂತ ಹೇಳ್ತಾರೆ. ಅವರ ಸ್ನೇಹ ಸಂಬಂಧಕ್ಕೋಸ್ಕರ ಈಶ್ವರ್ ಮಲ್ಪೆ ಅವರು ಬರ್ತಾರೆ. ಅಲ್ಲಿಯ ಏನು ನೀರಿಗೆ ಸಮಸ್ಯೆಯನ್ನು ಅವರು ಅಧ್ಯಯನ ಮಾಡಲಿಕ್ಕೆ ಬರ್ತಾರೆ. ಅವರು ಮುಳುಗು ತಜ್ಞರು ಇರ್ತಾರೆ. ಪ್ರಾಯಶಃ ಅಲ್ಲಿ ಬಂದು ಏಣಿ ಹಿಡಿಯುವ ನಾಟಕ ಮಾಡಿ ನಾನೇ ಕರೆಸಿದ್ದು ಅಂತೇಳಿ ಮಾಧ್ಯಮದ ಎದುರಿಗೆ ಹೇಳಿಕೊಳ್ತಾರೆ.
ಅದರಿಂದಲೂ ವಿಪರ್ಯಾಸ ಏನು ಅಂತ ಕೇಳಿದರೆ, ಅಲ್ಲಿ ಊರಿನವರು ಕಲೆಕ್ಷನ್ ಮಾಡಿರುವ 10,000 ರೂಪಾಯಿಯನ್ನು ತಗೊಂಡು ಇವರ ಕೈಯಲ್ಲಿ ಅವನಿಗೆ ಕೊಟ್ಟು ನಾನು 10,000 ರೂಪಾಯಿ ಕೊಟ್ಟಿದ್ದೇನೆ ಅನ್ನುವಂಥ ಬಡಾಯಿ ಕೊಚ್ಚಿಕೊಳ್ಳುವಂಥ ನಿಮ್ಮಂಥ ಇಂಥ ನಾಯಕನನ್ನು ಬೆಳ್ತಂಗಡಿಯಲ್ಲಿ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನಾಚಿಕೆ ಆಗೋದಿಲ್ಲ ನಿಮಗೆ? ಊರಿನವರು ಸಂಗ್ರಹಿಸಿರ್ತಕ್ಕಂಥ 10,000 ರೂಪಾಯಿಯನ್ನು ನಿಮ್ಮ ಕೈಯಲ್ಲಿ ಕೊಟ್ಟು ನಾನು ಕೊಟ್ಟಿದ್ದೇನೆ ಅಂತೇಳಿ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಹಾಕ್ಕೊಳ್ಳಿಕ್ಕೆ ನಾಚಿಕೆ ಆಗಬೇಕು ನಿಮ್ಮಂಥ ಲೀಡರ್ಗಳನ್ನು ಬೆಳ್ತಂಗಡಿಯಲ್ಲಿ ಬಿಟ್ಟದ್ದಕ್ಕೆ. ಪ್ರಾಯಶಃ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಭ್ರಷ್ಟಾಚಾರಕ್ಕೆ ಇನ್ನೊಂದು ಹೆಸರು ರಕ್ಷೀಶ್ವರಂ ಅಂಡ್ ಫ್ಯಾಮಿಲಿ. ರಕ್ಷೀಶ್ವರಂ ಅವರೇ, ನೀವು ಹುಟ್ಟಿ ಫಸ್ಟ್ಗೆ ಸಿರ್ಲ್ಯಾಕ್ ತಿಂದದ್ದು ಭ್ರಷ್ಟಾಚಾರದ ದುಡ್ಡಲ್ಲಿ. ಬೆಂಗಳೂರಿನ ಗಲ್ಲಿ ಗಲ್ಲಿಯೇ ಹೇಳ್ತದೆ, ಬೆಂಗಳೂರಿನ ಮಲ್ಲೇಶ್ವರಂನ ಗಲ್ಲಿ ಗಲ್ಲಿ ಹೇಳ್ತದೆ, ವೈಶ್ಯವಾಟಿಗೆ ದಂಧೆ ಮಾಡ್ತಕ್ಕಂಥ ದಂಧೆಯವರಿಂದ ಅಪ್ತ ವಸೂಲಿ ಮಾಡಿ, ಮಸಾಜ್ ಪಾರ್ಲರ್ನಿಂದ ದಂಧೆಯ ವಸೂಲಿ ಮಾಡಿ, ಲಾಡ್ಜ್ಗಳ ದಂಧೆ ನಡೆಸುವವರಿಂದ ವಸೂಲಿ ಮಾಡಿ, ರೌಡ್ಗಳಿಂದ ಅಪ್ತ ವಸೂಲಿ ಮಾಡಿ, ಪಿಕ್ ಪಾಕೆಟರ್ಸ್ ಮೆಜೆಸ್ಟಿಕ್ ಸುತ್ತಮುತ್ತ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪಿಕ್ ಪಾಕೆಟರ್ ಕಳ್ಳರಿಂದ ವಸೂಲಿ ಮಾಡಿ, ಅಪ್ತ ವಸೂಲಿ ಮಾಡಿ ಎಲ್ಲಿವರೆಗೆ ಅಂತ ಹೇಳಿದರೆ, ಬೆಂಗಳೂರಿನ ಸಿಗ್ನಲಲ್ಲಿ ಒಂದು ದಂಧೆ ನಡೀತದೆ, ಭಿಕ್ಷುಕರು ಇರ್ತಾರೆ, ಆ ಭಿಕ್ಷುಕರನ್ನು ಒಬ್ಬ ಕಾಂಟ್ರಾಕ್ಟರ್ ತಂದು ಬಿಟ್ಟಿರ್ತಾನೆ, ಅವನಿಗಿಷ್ಟು ಕಮಿಷನ್ ಕೊಡಲಿಕ್ಕಿದೆ ಆ ಕಾಂಟ್ರಾಕ್ಟರ್ಗೆ. ಅಂಥ ಭಿಕ್ಷೆ ಬೇಡುವವರ ಇಂದ ಅಪ್ತ ವಸೂಲಿ ಮಾಡಿ ಜೀವನ ಮಾಡುವಂಥದ್ದು, ನೀನು ಹುಟ್ಟಿನಿಂದ ಇಲ್ಲಿವರೆಗೆ ರಾಜಕಾರಣ ಮಾಡಿರೋದು ನಿಮ್ಮ ರಕ್ತದಲ್ಲಿ, ಭ್ರಷ್ಟಾಚಾರದ ದುಡ್ಡಿನಲ್ಲಿ ನಿಮ್ಮ ಖಾನ್ದಾನ್ ಭ್ರಷ್ಟಾಚಾರ. ನೀವು ನನಗೆ ಹೇಳಲಿಕ್ಕೆ ಬರ್ತೀರಿ? ನೀನು ಬೆಳ್ತಂಗಡಿಯಲ್ಲಿ ಬಂದು ದಿನ ಬೆಳಿಗ್ಗೆ ಎದ್ದು ಚಾ ಕುಡಿದು ಹೊರಡುವುದು ಯಾವ ಮನೆಯಿಂದ ಸ್ವಾಮಿ? ನೀನು ಲೋಕಾಯುಕ್ತದಲ್ಲಿ ರೈಡ್ ಆಗಿರ್ತಕ್ಕಂಥ, ಲೋಕಾಯುಕ್ತದಲ್ಲಿ ಕೇಸ್ ಆಗಿರ್ತಕ್ಕಂಥ ಪೀತಾಂಬರಯ್ಯರಾಜೆಯ ಮನೆಯಿಂದ ನೀನು ಬಂದು ನೀನು ಭ್ರಷ್ಟಾಚಾರದ ಬಗ್ಗೆ ಏನು ಮಾತಾಡ್ತೀ? ಇನ್ನು ಯಾವಾಗ ಒಳಗೆ ಹೋಗ್ತಾರೆ ಅಂತ ನನಗೆ ಗೊತ್ತಿಲ್ಲ. ಭ್ರಷ್ಟಾಚಾರದ ಬಗ್ಗೆ, ನಿನ್ನ ಖಾನ್ದಾನ್ ಭ್ರಷ್ಟಾಚಾರದಲ್ಲಿ ಇರ್ತಕ್ಕಂಥದ್ದು, ಭ್ರಷ್ಟಾಚಾರದ ಬಗ್ಗೆ ಬೆಳ್ತಂಗಡಿಯವರಿಗೆ ಹೇಳಲಿಕ್ಕೆ ಬರ್ತೀನಿ. ನೀನು ಯಾರಾದರೂ ಹೇಳಿದರೆ ನಗಾಡ್ತಾರೆ. ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ ಒಂದು ಯೋಗ್ಯತೆ ಬೇಕು. ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡುವ ನೀನು, ಇವತ್ತು ಬೆಳ್ತಂಗಡಿಯ ಅಧಿಕಾರಿಗಳು ಹೇಳ್ತಾರೆ ಯಾರ್ಯಾರ ಹತ್ರ ಎಷ್ಟೆಷ್ಟು ವರ್ಗಾವಣೆಗೆ ವಸೂಲಿ ಆಗಿದೆ ಎನ್ನುವಂಥದ್ದನ್ನು ಅಧಿಕಾರಿಗಳಲ್ಲಿ ಕೇಳಿದರೆ ಗೊತ್ತಾಗ್ತದೆ, ಯಾರ್ಯಾರು ಎಷ್ಟೆಷ್ಟು ವಸೂಲಿ ಮಾಡಿದ್ದಾರೆ ಅಂತ ಭ್ರಷ್ಟಾಚಾರದ್ದು. ಅಧಿಕಾರಿಗಳ ವರ್ಗಾವಣೆಯಲ್ಲಿ ಇವತ್ತು ಬೆಳ್ತಂಗಡಿಯಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇರ್ತಕ್ಕಂಥದ್ದು. ಇವತ್ತು ಒಂದು ಭ್ರಷ್ಟಾಚಾರ ವ್ಯವಸ್ಥೆಗಳು ಹೋಗಬೇಕು, ಅದಕ್ಕೆ ಒಂದು ಸುಸಂಸ್ಕೃತವಾಗಿರ್ತಕ್ಕಂಥ ಅಧಿಕಾರಿಗಳು ನಿರ್ಮಾಣ ಆಗಬೇಕು. ಅದಕ್ಕೋಸ್ಕರ ನಾನು ಬೆಳ್ತಂಗಡಿಯಲ್ಲಿ IAS KAS IPS ಟ್ರೈನಿಂಗ್ ಮಾಡ್ತೇನೆ ಅಂತೇಳಿ ಅವತ್ತು ಬೊಗಳೆ ಬಿಟ್ಟಿಯಲ್ಲ, ಎಲ್ಲೋಯ್ತು ಸ್ವಾಮಿ ನಿನ್ನ IAS KAS ಟ್ರೈನಿಂಗ್? ಎಷ್ಟು ಜನರನ್ನು ಮಾಡಿದ್ದಿ ನೀನು IAS? ಎಷ್ಟು ಜನರನ್ನು ಮಾಡಿಸಿದ್ದಿ KAS? ಮತ್ತೆ ನಮಗೆ ಭ್ರಷ್ಟಾಚಾರದ ಕತೆ ಪಾಠ ಹೇಳಲಿಕ್ಕೆ ನಮಗೆ ಬರ್ತಿದ್ದೀರಿ. ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಭ್ರಷ್ಟಾಚಾರದ ಬಗ್ಗೆ ನಿನ್ನೆ ಐವನ್ ಡಿಸೋಜರವರ ಅಭಿನಂದನಾ ಸಮಾರಂಭದಲ್ಲಿ ರಕ್ಷೀಶ್ವರಾಮ್ ಅವರು ಹೇಳಿದರು. ಐವನ್ ಡಿಸೋಜರವರು ಒಬ್ಬರೇ ಸೂಟ್ ಕೇಸ್ ಕೊಡದೆ MLC ಆದದ್ದು ಅಂತೇಳಿ, ನಾನು ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರಿಗೆ ಶಿವಕುಮಾರ್ ಅವರಿಗೆ ಕೇಳ್ತೇನೆ, ಸ್ವಾಮಿ ನೀವು ಹರೀಶ್ ಕುಮಾರನ್ನು ಸೂಟ್ ಕೇಸ್ ತಗೊಂಡು ಮಾಡಿರುದಾ? ಮಂಜುನಾಥ್ ಭಂಡಾರಿಯವರನ್ನು ನೀವು ಸೂಟ್ ಕೇಸ್ ತಗೊಂಡು ಮಾಡಿರುದಾ? ಅಂದರೆ ಐವನ್ ಅವರೊಬ್ಬರೇ ಅವರ ಪಾರ್ಟಿಯಲ್ಲಿ ಸೂಟ್ ಕೇಸ್ ತಗೊಳ್ಳೋದೆ MLC ಆದವರಂತೆ. ಇಂಥ ಜನರನ್ನು
ಕಟ್ಟಿಕೊಂಡ್ರೆ ಕಾಂಗ್ರೆಸ್ ಪಾರ್ಟಿ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅನೇಕ ವರ್ಷದಿಂದ ದುಡಿದಿರ್ತಕ್ಕಂಥ ಹರೀಶ್ ಕುಮಾರ್ ಅವರನ್ನು ಅವರ ಯೋಗ್ಯತೆ ಆಧಾರದಲ್ಲಿ ಅವರು ಎಂ ಎಲ್ ಸಿ ಆದ್ದು, ಎಷ್ಟೋ ವರ್ಷದಿಂದ ದುಡಿದಿರ್ತಕ್ಕಂಥ ಮಂಜುನಾಥ್ ಭಂಡಾರಿಯವರು ಅವರ ಯೋಗ್ಯತೆಯಲ್ಲಿ ಎಂ ಎಲ್ ಸಿ ಆಗಿರೋದು, ನೀವು ಅವರ ಯೋಗ್ಯತೆಗೆ ಬೆಲೆ ಕಟ್ತೀಯ? ನೀನು ಈ ರೀತಿಯ ನಿಮ್ಮ ಮಾತುಗಳಿಗೆ ಪೂರ್ಣ ವಿರಾಮ ಹಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೆದಿರತಕ್ಕಂಥದ್ದು. ರಕ್ಷೀಶ್ವರಾಮಗೆ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೆಳ್ತಂಗಡಿಯ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷ ಸತೀಶ್ ಕಾಶಿಪಟ್ನ, ಮುಂದಿನ ದಿನದಲ್ಲಿ ಪ್ರೆಸ್ ಮೀಟ್ ಮಾಡ್ತೇನೆ, ಅವರ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ನಿಮ್ಮ ಎದುರಿಗಿಡ್ತೇನೆ. ಫಸ್ಟಿಗೆ ಅವನ ಒಳಗಿದ್ದವರನ್ನು ಸರಿ ಮಾಡಿಕೊಳ್ಳಿ. ಕೊನೆಗೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಬೆಳ್ತಂಗಡಿಯ ಜನ ನಂಬತಕ್ಕಂಥ ಮಾರಿಗುಡಿಯಲ್ಲಿ ಐಬಿಯಲ್ಲಿ ನಾನು 1 ರೂಪಾಯಿ ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನು ನಾನು ಐಬಿಯ ಗುತ್ತಿಗೆ ಕಾಮಗಾರಿ ಪಡೆದುಕೊಂಡಿರ್ತಕ್ಕಂಥವ್ರ ಹತ್ರ 1 ರೂಪಾಯಿ ತಗೊಂಡಿಲ್ಲ ಅಂತೇಳಿ ನಾನು ಪ್ರಮಾಣ ಮಾಡ್ತೇನೆ. ನ್ಯಾಷನಲ್ ಹೈವೇ ಅವರ ಹತ್ರ 1 ರೂಪಾಯಿ ತಗೊಂಡಿಲ್ಲ ಅಂತ ನಾನು ಪ್ರಮಾಣ ಮಾಡ್ತೇನೆ. ರೆಕ್ಕೆದ ಆ ವರ್ಕಿನಲ್ಲಿ 1 ರೂಪಾಯಿ ನಾನು ತಗೊಂಡಿಲ್ಲ ಅಂತ ನಾನು ಪ್ರಮಾಣ ಮಾಡ್ತೇನೆ. ಬಿಮಲ್ ಕನ್ಸ್ಟ್ರಕ್ಷನ್ ನಲ್ಲಿ ನನ್ನ ಪಾಲುಗಾರಿಕೆ ಇಲ್ಲ, ನನ್ನ ಇನ್ವೆಸ್ಟ್ಮೆಂಟ್ ಇಲ್ಲ, ಅವರ ಹತ್ರ 1 ರೂಪಾಯಿ ನಾನು ದುಡ್ಡು ತಗೊಳ್ಳಿಲ್ಲ ಅಂತ ಹೇಳುವಂಥದ್ದನ್ನು ನಾನು ಪ್ರಮಾಣ ಮಾಡ್ತೇನೆ. ನಾನು ನಾಳೆ ಮಾಡತಕ್ಕಂಥ ಪ್ರಮಾಣದಲ್ಲಿ ನಾನು ಹೇಳಿದ್ದು ತಪ್ಪಿದ್ರೆ ಆ ತಾಯಿ ನನಗೆ ನನ್ನ ಹೆಂಡತಿ ಮಕ್ಕಳಿಗೆ ಶಿಕ್ಷೆ ಕೊಡಬೇಕು. ಸುಳ್ಳು ಆಪಾದನೆ ಮಾಡಿದರೆ ರಕ್ಷೀಶ್ವರಾಮಿಗೆ, ರಕ್ಷೀಶ್ವರಾಮ ಹೆಂಡತಿಗೆ, ರಕ್ಷೀಶ್ವರನ ಮಕ್ಕಳಿಗೆ, ಅವನ ಖಾನ್ದಾನಿಗೆ ಅದನ್ನು ಆ ಮಾರಿಗುಡಿಯ ತಾಯಿ ತೋರಿಸ್ಬೇಕೆನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿನಗೆ ನೀನು ಹೌದು ಅಂತಾದರೆ, ನೀನು ಮಾಡಿದ ಆಪಾದನೆಗೆ ಬದ್ಧ ಇದ್ದೀ ಅಂತಾದರೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ನಾನು ಮಾಡತಕ್ಕಂಥ ಪ್ರಮಾಣ ಮಾಡ್ತೇನೆ, ನೀನು ಬಾ ಪ್ರಮಾಣ ಮಾಡ. ಇಲ್ಲದಿದ್ದರೆ ನಾನು ಪ್ರಮಾಣ ಮಾಡ್ತೇನೆ, ನಾನು ತಗೊಳ್ಳಿಲ್ಲ ಎನ್ನುವಂಥದ್ದು ನಾನು ಪ್ರಮಾಣ ಮಾಡ್ತೇನೆ. ಈ ಒಂದು ಸವಾಲನ್ನು ನೀನು ಸ್ವೀಕಾರ ಮಾಡಬೇಕು. ಯಾಕಂತ ಹೇಳಿದರೆ ಧರ್ಮ ಮೆಟ್ಟಿದ ನಾಡಿನಲ್ಲಿ ನಾನು ಬಂದವ ಅಂತ ಹೇಳಿದ್ರಿ. ನಿನ್ನ ಧರ್ಮ ಅಂತ ಇದ್ದರೆ ಒಂದು ವಿಷಯವನ್ನು ನೆನಪಿಟ್ಕೊಳ್ಳಿ ರಕ್ಷೀಶ್ವರಾಮ ಅವರೇ, ಈ ಧರ್ಮದ ನಾಡಿನಲ್ಲಿ ಸುಳ್ಳು ಹೇಳಿದರೆ, ಈ ಧರ್ಮದ ನಾಡಿನಲ್ಲಿ ಈ ರೀತಿ ಅಪಪ್ರಚಾರದ ರಾಜಕಾರಣ ಮಾಡಿದರೆ ಈ ಧರ್ಮದ ನಾಡಿನಲ್ಲಿ ನೀವು ಅನುಭವಿಸಿಯೇ ಅನುಭವಿಸ್ತೀರಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕೆಲಸ ಮಾಡಿಸೋದು, ನಾನು ಟೆಕ್ನಿಕಲ್ ಎಕ್ಸ್ಪರ್ಟ್ ಅಲ್ಲ, ಕೆಲಸ ಮಾಡಿಸ್ಲಿಕ್ಕೆ ಪಿ ಡಬ್ಲ್ಯೂ ಡಿ ಇಲಾಖೆ ಇದೆ, ನಾನು ಅನುದಾನ ತರಲಿಕ್ಕೆ ಮಾತ್ರ. ಟೆಕ್ನಿಕಲ್ ವಿಷಯಸ್ ಇದ್ದರೆ ಇಲಾಖೆ ನೋಡ್ತದೆ. ಇವತ್ತು ಸರ್ಕಾರದ ಕೈ, ರಕ್ಷೀಶ್ವರಂ ಕೈಯಲ್ಲಿ ಸರ್ಕಾರ ಇದೆ, ಅವನ ಸರ್ಕಾರ ಇದೆ. ತಾಕತ್ತಿದ್ರೆ ಎಸ್ ಐ ಟಿ ತನಿಖೆ ಮಾಡಿಸ್ಲಿ, ಲೋಕಾಯುಕ್ತ ತನಿಖೆ ಮಾಡಿಸ್ಲಿ. ನಾನು ಒಂದು ಇನ್ನೊಂದು ವಿಷಯ ಬಿಟ್ಟೋದೆ, ರಕ್ಷೀಶ್ವರಂಗೆ ಹೇಳ್ತೇನೆ, ನಿಮಗೆ ತಾಕತ್ತಿದ್ರೆ, ಅವತ್ತು ಬಂಗೇರ ಪ್ರೆಸ್ ಮೀಟಲ್ಲೂ ನಾನು ಇದನ್ನು ಹೇಳಿದೆ, ನಿಮಗೆ ತಾಕತ್ತಿದ್ರೆ ನಿಮ್ಮದು, ನಿಮ್ಮ ಅಪ್ಪಂದು, ನಿಮ್ಮ ಮಾವ ಪಿತಾಂಬರ ರಾಜ್ಯದ್ದು ಲೋಕಾಯುಕ್ತಕ್ಕೆ ಹಾಕಿ, ಇಡಿಗೆ ಹಾಕಿ, ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ಹಾಕಿ, ಇನ್ವೆಸ್ಟಿಗೇಷನ್ಗೆ. ನಾನು ನನ್ನ ಹೆಂಡ್ತಿದ್ದು, ನನ್ನ ತಂದೆದ್ದು, ನನ್ನ ಮಕ್ಕಳದ್ದು, ಎಲ್ಲರದ್ದು ನಾನು ಲೋಕಾಯುಕ್ತಕ್ಕೆ ಹಾಕ್ತೇನೆ, ಇನ್ಕಮ್ ಟ್ಯಾಕ್ಸಿಗೆ ಹಾಕ್ತೇನೆ, ನಾನು ಇಡಿಗೆ ಹಾಕ್ತೇನೆ. ನೋಡು ಯಾರು ನಿಜವಾದ ಭ್ರಷ್ಟ ಎನ್ನುವಂಥದ್ದು ಸಾಬೀತಾಗಲಿ. ಸ್ವಾಮಿ, ಟೆಕ್ನಿಕಲ್ ಇಶ್ಯೂಸ್ಗೂ ನನಗೂ ಸಂಬಂಧ ಇಲ್ಲ. ಇಲಾಖೆಯವರು ತಪ್ಪು ಮಾಡಿದರೆ ಇಲಾಖೆಯವರು ಅನುಭವಿಸ್ತಾರೆ. ಅವನ ಸರ್ಕಾರ ಇದೆ, ಎಸ್ ಐ ಟಿಗೆ ಹಾಕಲಿ, ತನಿಖೆ ಮಾಡಿಸ್ಲಿ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿಸ್ಲಿ, ಏನು ಬೇಕಾದರೂ ಮಾಡಿಸ್ಲಿ. AW ಅವತ್ತಿನ AW ಯಾರಿದ್ರು ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿ, ನನಗೇನು ತೊಂದರೆ ಇದೆ? ನನಗೂ ಅದಕ್ಕೆ ಸಂಬಂಧ ಇಲ್ಲ. ಇಲಾಖೆ ಅಧಿಕಾರಿಗಳಿರು, ಜನಪ್ರತಿನಿಧಿಗಳಿರುವುದು ಪ್ರಾಮಾಣಿಕವಾಗಿ ಆ ಕ್ಷೇತ್ರಕ್ಕೆ ಅಭಿವೃದ್ಧಿಯ ದೃಷ್ಟಿಯಿಂದ ಸರ್ಕಾರದಿಂದ ಅನುದಾನವನ್ನು ತರಲಿಕ್ಕೆ, ಸರ್ಕಾರದ ವ್ಯವಸ್ಥೆಯಲ್ಲಿ ಇಲಾಖೆಗಳಿರುವುದು ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ. ಇಂಪ್ಲಿಮೆಂಟೇಷನ್ನಲ್ಲಿ ಯಾವುದಾದ್ರೂ ವ್ಯತ್ಯಾಸಗಳಿದ್ರೆ ಇಲಾಖಾವಾರು ತನಿಖೆಗಳು ನಡೀತದೆ,
ಲೋಕಾಯುಕ್ತ ಇದೆ, ಎಸ್ ಐ ಟಿ ಇದೆ, ಸರ್ಕಾರ ಅವ್ರದ್ದೇ ಇದೆ, ಮಾಡಲಿ. ಸಚಿವರು ಆಗಮಿಸುವಂಥದ್ದು ಸಹ ನಮಗೆ ಮಾಹಿತಿ ಕೊಡಲಿಲ್ಲ, ಡಿ ಸಿ ಅವರು ಬರುವುದಕ್ಕೆ ಬಂದಂತಹ ಸಂದರ್ಭದಲ್ಲೂ ನಮಗೆ ಮಾಹಿತಿಗಳಿಲ್ಲ. ಇದು ಇದು ಒಳ್ಳೆ ಪ್ರಶ್ನೆ ಇದು ನೋಡಿ. ನಾನು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳಿಗೆ ಇಲಾಖೆಯ ಸಚಿವರಿಗೆ ಮನವಿ ಕೊಟ್ಟಿದ್ದೇನೆ. ನಾವು ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಐ ಬಿ ನಿರ್ಮಾಣ ಮಾಡಿದ್ದೇವೆ, ಅದರೊಳಗಡೆ ಒಂದಷ್ಟು ಸಾಮಗ್ರಿಗಳ ಅವಶ್ಯಕತೆ ಇದೆ. ಅದನ್ನು ಅದಕ್ಕೋಸ್ಕರ ಸುಮಾರು ಅದಕ್ಕೆ ಅಂದಾಜು ಪಟ್ಟಿಯನ್ನು ತಯಾರಿಸಿ ತಕ್ಷಣ ಅದಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು ಎನ್ನುವಂಥದ್ದನ್ನು ಮೂರು ಸಲ ನಾನು ಮನವಿ ಕೊಟ್ಟಿದ್ದೇನೆ. ಇವತ್ತಿನವರೆಗೂ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅದಕ್ಕೆ ಒಂದು ಅನುದಾನ ಕೊಡಲಿಕ್ಕೆ. ಇವತ್ತು ಮೊನ್ನೆ ಸಚಿವರು ಬಂದ್ರಲ್ಲ, ನಮ್ಮ 2019 ಪ್ರವಾಹ ಆದಂಥ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ನಾನು ಈ ಕ್ಷೇತ್ರಕ್ಕೆ ಕರೆಸಿದ್ದೇನೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಇಡೀ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ಣ ಹಾನಿ ಆಗಿರ್ತಕ್ಕಂಥ ಮನೆಗಳಿಗೆ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದು ಕುಕ್ಕಾವಿನಲ್ಲಿ ನೆನಪಿರ್ಬೋದು ನಿಮಗೆ. ಪ್ರಾಯಶಃ ಸುಮಾರು 12-13 ಕೋಟಿ ರೂಪಾಯಿ ಅನುದಾನ ಈ ಮಳೆಯಿಂದ ಬಿದ್ದವರಿಗೆ ಅನುದಾನ ನಮ್ಮ ತಾಲೂಕಿಗೆ ಬಂದಿದೆ. ಮೊನ್ನೆಯಿಂದ ಬಿದ್ದಂಥ ಮಳೆಗಳಿಗೆ ಮನೆಯಿಂದ ಮನೆಗೆ ಅಥವಾ ತೋಟಗಳಿಗೆ ಎಷ್ಟು ಪರಿಹಾರ ಈ ಸರ್ಕಾರ ಕೊಟ್ಟಿದೆ ಅಂತ ಹೇಳಿ. ನನಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ತಕ್ಷಣಕ್ಕೆ ಕಂದಾಯ ಇಲಾಖೆ 30,000 ರೂಪಾಯಿ ಅವರ ಅಕೌಂಟಿಗೆ ಹಾಕಬೇಕಿತ್ತು. ಆದರೆ ನಮ್ಮ ತಾಲೂಕಿನಲ್ಲಿ ಹಾಕಿರುವುದು ನನ್ನ ಲೆಕ್ಕದ ನಾನು ತಿಳ್ಕೊಂಡ ಮಟ್ಟಿಗೆ 6,000-7,000 ರೂಪಾಯಿಯನ್ನು ಮಾತ್ರ ಅವರ ಅಕೌಂಟಿಗೆ ಹಾಕಿದೆ. ಇಂಥ ಸರ್ಕಾರ, ಈ ರೀತಿಯ ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಸರ್ಕಾರವನ್ನಿಟ್ಟುಕೊಂಡು ಇವತ್ತು ನಮಗೆ ಬೊಗಳೆ ಬಿಡಲಿಕ್ಕೆ ಬರ್ತಾರೆ. ರಕ್ಷೀಶ್ವರಮ್ಮಗೆ ಹೇಳ್ತೇನೆ, ಕಾಗಕ್ಕ ಗೂಬಕ್ಕ ಕತೆ ನಮಗೆ ಬೆಳ್ತಂಗಡಿಯವರಿಗೆ ಹೇಳಬೇಡಿ, ನೀವು ಅದೇನಿದ್ರು ನಿಮ್ಮ ಮಲ್ಲೇಶ್ವರಮ್ಮಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದನ್ನು ಹೇಳ್ತೇನೆ. ಎಸ್ ಸರ್, ಏನಿಲ್ಲಲ್ಲ. ನಾನು ಹೇಳ್ತೇನೆ, ನಾನು ಟೆಕ್ನಿಕಲ್ ಎಕ್ಸ್ಪರ್ಟ್ ಅಲ್ಲ, ನಾನು ಟೆಕ್ನಿಕಲ್ ಎಕ್ಸ್ಪರ್ಟ್ ಅಲ್ಲ. 750 ಕೋಟಿಯ ವರ್ಕ, 300 ಕೋಟಿಯ ವರ್ಕ, 200 ಕೋಟಿಯ ವರ್ಕ, ಟೆಕ್ನಿಕಲಿ ಅದರಲ್ಲಿ ಏನು ಪ್ರಾಬ್ಲಮ್ ಇದೆಯಾ? ಅವಂದೇ ಸರ್ಕಾರ ಇರೋದು ಸ್ವಾಮಿ, ಅವ ಯಾಕೆ ಆರ್ ಟಿ ಐ ತೆಗಿಬೇಕು? ಪಿ ಡಬ್ಲ್ಯೂ ಡಿ ಇಲಾಖೆ ಅಡಿಯಲ್ಲಿ ಬರ್ತದಲ್ಲ ಅದು, ಇಲಾಖೆ ತನಿಖೆ ನಡೆಸಲಿ ಅಲ್ಲ. ಇಲ್ಲ, ಲೋಕಾಯುಕ್ತ ಎಸ್ ಐ ಟಿ ಇದೆ, ಅದಕ್ಕಂತಲೇ ನ್ಯಾಷನಲ್ ಹೈವೇಗೆ ಅಂತ ಎಸ್ ಐ ಟಿ ಫಾರ್ಮ್ ಮಾಡಲಿ ಅಲ್ಲ, ಹಾಕ್ಲಿ. ಯಾರು ಯಾರು ಅಧಿಕಾರಿಗಳು ತಪ್ಪು ಮಾಡಿದರೆ ಹಾಕ್ಲಿ ಅವರನ್ನು ಜೈಲಿಗೆ, ಯಾರು ಬೇಡ ಅಂತ ಹೇಳ್ತಾರೆ? ನೀವು ಸುಮ್ಮನೆ ಮಾಧ್ಯಮದವರ ಎದುರು ಬಂದು ಬೊಗಳೆ ಬಿಡಬೇಡಿ. ನಿಮ್ಮ ಹತ್ರ ನಾನು ಅದನ್ನು ಮರೆತೋಯ್ತು, 40% ಸರ್ಕಾರ, 40% ಎಮ್ ಎಲ್ ಎ ಅಂತ ಹೇಳಿದರು. ಬಂದು 1 ವರ್ಷ 6-3 ತಿಂಗಳಾಯ್ತಲ್ಲ, ಏನು ಕಿತ್ತಾಕಿದ್ರಿ ನೀವು? ಹಾಕೆಲ್ಲ ನೀವು 40% ಎಮ್ ಎಲ್ ಎ ಅಂತ ಹೇಳಿದ್ರಿ, 40% ಸರ್ಕಾರ ಅಂತ ಹೇಳಿದ್ರಿ, ಒಂದು ಇನ್ವೆಸ್ಟಿಗೇಷನ್ ಮಾಡಿಸ್ಲಿ ನಿಮ್ಮದೇ ಸರ್ಕಾರ ಇರಬೇಕಾದ್ರೆ? ಬರೀ ಬಾಯಿ ಮಾತಿಗೆ, ಬರೀ ಪಾದ್ಯ ಮಾಧ್ಯಮದ ಮುಂದೆ ಆಪಾದನೆ ಮಾಡೋದಾ? ರಾಷ್ಟ್ರೀಯ ಹೆದ್ದಾರಿದ್ದು ಸಹ ಹಾಗೆ, ನೀವು ಅಧಿಕಾರಿಗಳ ತಪ್ಪು ಮಾಡಿದರೆ ಎಸ್ ಐ ಟಿ ಮಾಡಿ, ತಾಲಿ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಿಸಿ, ಯಾರು ತಪ್ಪು ಮಾಡಿದ್ರೆ ಅವ್ರನ್ನ ಒಳಗೆ ಹಾಕಿ. ನೀವ್ಯಾಕೆ ಸುಮ್ಮನೆ ಮಾಧ್ಯಮದ ಎದುರು ಬೊಗಳೆ ಬಿಡ್ತೀರಿ ನೀವು? ನಾನು ಹೇಳಬೇಕಾ ಇವತ್ತು? ನನ್ನ ಸರ್ಕಾರ ಬಂದರೆ ರಕ್ಷೀಶ್ವರಂ ಕಾಂದಾನ್ ಇದ್ದು ಲೋಕಾಯುಕ್ತ ಇದ್ದಲ್ಲಿ ನಾನು ನನಗೆ ಇನ್ವೆಸ್ಟಿಗೇಷನ್ ಮಾಡಿಸ್ತೇನೆ. ನೋಡಿ, ಮಾಡಿಸ್ಲಿ, ನಮ್ದು ಮಾಡಿಸ್ಲಿವ? ಅವನ ಅಪ್ಪಂದು, ಅವನ ಮಾವಂದು, ಎಲ್ಲರದ್ದು ನಾ ಮಾಡಿಸ್ತೇನೆ. ಸವಾಲು ಸ್ವೀಕಾರ ಮಾಡಲಿ. ಮಲ್ಲೇಶ್ವರಂನ ಜನ ಹೇಳ್ತಾರ್ರಿ ಬೆಳ್ತಂಗಡಿಯಲ್ಲಿ ಯಾರಿದ್ದಾರೆ ಅವರು ಮಾಡಿದ್ದಾರೆ ಅಂತ. ಮಲ್ಲೇಶ್ವರಂನ ಜನ ಹೇಳ್ತಾ ಇದ್ದಾರೆ ಯಾರು ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ಜಗತ್ತಿಗೆ ಗೊತ್ತಿದೆ. ಲೋಕಾಯುಕ್ತ ರೈಡ್ ಆಗಿರೋದು ಯಾರು ಅಂತ ಹೇಳಿದೆ ನಾನು.
ಜಗತ್ತಿಗೆ ಗೊತ್ತಿದೆ. ಬೆಳ್ತಂಗಡಿಯ ಪ್ರತಿಯೊಬ್ಬನಿಗೆ ಪ್ರಜ್ಞಾವಂತ ರಾಜಕಾರಣದಲ್ಲಿ ಇರುವವನಿಗೆ ಎಲ್ರಿಗೂ ಗೊತ್ತಿದೆ ಭ್ರಷ್ಟಾಚಾರದ ಕುಟುಂಬ ಯಾವುದು, ಎಲ್ರಿಗೂ ಗೊತ್ತಿದೆ. ಮತ್ತೆ ಅದನ್ನು ನಾನು ಬಿಡಿಸಿ ಹೇಳಬೇಕ? ಎಸ್ ಸರ್, ಎಲ್ರಿಗೂ ಧನ್ಯವಾದ. ಕೆಲಸ ಮಾಡಿಸೋದು, ನಾನು ಟೆಕ್ನಿಕಲ್ ಎಕ್ಸ್ಪರ್ಟ್ ಅಲ್ಲ, ಕೆಲಸ ಮಾಡಿಸ್ಲಿಕ್ಕೆ ಪಿ ಡಬ್ಲ್ಯೂ ಡಿ ಇಲಾಖೆ ಇದೆ, ನಾನು ಅನುದಾನ ತರಲಿಕ್ಕೆ ಮಾತ್ರ. ಟೆಕ್ನಿಕಲ್ ವಿಷಯಸ್ ಇದ್ದರೆ ಇಲಾಖೆ ನೋಡ್ತದೆ. ಇವತ್ತು ಸರ್ಕಾರದ ಕೈ ರಕ್ಷೀಶ್ವರಂ ಕೈಯಲ್ಲಿ ಸರ್ಕಾರ ಇದೆ, ಅವನ ಸರ್ಕಾರ ಇದೆ. ತಾಕತ್ತಿದ್ರೆ ಎಸ್ ಐ ಟಿ ತನಿಖೆ ಮಾಡಿಸ್ಲಿ, ಲೋಕಾಯುಕ್ತ ತನಿಖೆ ಮಾಡಿಸ್ಲಿ. ನಾನು ಒಂದು ಇನ್ನೊಂದು ವಿಷಯ ಬಿಟ್ಟೋದೆ, ರಕ್ಷೀಶ್ವರಂಗೆ ಹೇಳ್ತೇನೆ. ನಿಮಗೆ ತಾಕತ್ತಿದ್ರೆ, ಅವತ್ತು ಬಂಗೇರ ಪ್ರೆಸ್ ಮೀಟಲ್ಲೂ ನಾನು ಇದನ್ನು ಹೇಳಿದೆ, ನಿಮಗೆ ತಾಕತ್ತಿದ್ರೆ ನಿಮ್ಮದು, ನಿಮ್ಮ ಅಪ್ಪಂದು, ನಿಮ್ಮ ಮಾವ ಪಿತಾಂಬರ ಯರಾಜದ್ದು ಲೋಕಾಯುಕ್ತಕ್ಕೆ ಹಾಕಿ, ಇಡಿಗೆ ಹಾಕಿ, ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ಹಾಕಿ, ಇನ್ವೆಸ್ಟಿಗೇಷನ್ಗೆ. ನಾನು ನನ್ನ ಹೆಂಡ್ತಿದ್ದು, ನನ್ನ ತಂದೆದ್ದು, ನನ್ನ ಮಕ್ಕಳದ್ದು, ಎಲ್ಲರದ್ದು ನಾನು ಲೋಕಾಯುಕ್ತಕ್ಕೆ ಹಾಕ್ತೇನೆ, ಇನ್ಕಮ್ ಟ್ಯಾಕ್ಸಿಗೆ ಹಾಕ್ತೇನೆ, ನಾನು ಇಡಿಗೆ ಹಾಕ್ತೇನೆ. ನೋಡು ಯಾರು ನಿಜವಾದ ಭ್ರಷ್ಟ ಎನ್ನುವಂಥದ್ದು ಸಾಬೀತಾಗಲಿ.